ಇನ್ನು ನೆನ್ನೆ ತಾನೇ ನಾನು ಮಾತನಾಡಿದಂಗೆ ಗುಬ್ಬಿಯಲ್ಲಿ ಒಂದು ಹಾಲಿನ ಡೈರಿ ಕೇಂದ್ರದಲ್ಲಿ ಆರೋಗ್ಯ ಕೇಂದ್ರವನ್ನು ನಡೆಸ್ತಾ ಇದ್ದಾರೆ. ಸುಮಾರು 14 ರಿಂದ 18 ವರ್ಷಗಳಿಂದ ನಡೆಸ್ತಾ ಇದ್ದಾರೆ. ಇದ್ರ ಬಗ್ಗೆ ಯಾರೂ ಕೂಡ ಇನ್ನೂ ಗಮನ ಹರಿಸಿಲ್ಲ. ಸದನದಲ್ಲಿ ಕೂಡ ಚರ್ಚೆ ಆದರೂ ಕೂಡ ಇನ್ನೂ ಇದ್ರ ಬಗ್ಗೆ ವಿಚಾರಗಳನ್ನ ಎತ್ತಿಲ್ಲ. ಇದೆಲ್ಲವೂ ಕೂಡ ನಾವು ಮಾತನಾಡಿದ್ವಿ. ಯಾಕೆ ಇವತ್ತು ಮಾತನಾಡಿದ್ದೀನಿ ಅಂತಂದರೆ, ಇದೇ ವಿಚಾರವಾಗಿ ಮತ್ತೆ ಚರ್ಚೆ ನಡೆದಿರುವಂಥದ್ದು, ಮತ್ತೆ ಚರ್ಚೆ ಮಾಡಿ ಇವಾಗ ಆ ಒಂದು ಕಾರ್ಯಕ್ಕೆ ಇನ್ನೇನು ನಾವು ಅದಕ್ಕೆ ಅನುಮೋದನೆ ಕೊಡ್ತೀವಿ, ಅದು ಇದು ಆ ಒಂದು ಕೆಲಸ ಮಾಡೋಣ, ಈ ಒಂದು ಕೆಲಸ ಮಾಡೋಣ ಅನ್ನೋ ರೀತಿಯಲ್ಲಿ ಎಲ್ಲರೂ ಮಾತನಾಡ್ತಾ ಇದ್ದಾರೆ. ಆದರೆ ಯಾವಾಗ ಆಗುತ್ತೆ ನಿಜಕ್ಕೂ, ಬಿಫೋರ್ ಎಲೆಕ್ಷನ್ ಒಳಗಡೆ ಆಗುತ್ತಾ, ಅಥವಾ ಎಲೆಕ್ಷನ್ ಇರೋ ಕಾರಣಕ್ಕೋಸ್ಕರ ಮತ್ತೆ ಏನಾದರೂ ಇಲ್ಲಿ ಒಂದಷ್ಟು ನಾಟಕಗಳನ್ನ ಮಾಡ್ತಾ ಇದ್ದಾರಾ, ಇವೆಲ್ಲ ಪ್ರಶ್ನೆ ಸಾರ್ವಜನಿಕರು ಕೇಳ್ತಾ ಇರೋಂಥದ್ದು. ಹೆಸರು ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಇನ್ನು ನಿನ್ನೆ ಅಮೋಘ್ ಟಿವಿಯಲ್ಲಿ ಹಾಲಿನ ಡೈರಿಯಲ್ಲಿ ರೋಗಿಗಳಿಗೆ ಚಿಕಿತ್ಸೆ ಕೊಡ್ತಿರೋ ಬಗ್ಗೆ ನಾವು ವರದಿಯನ್ನು ಬಿತ್ತರ ಮಾಡಿದ್ವಿ. ವರದಿ ಬಿತ್ತರಿಸಿದ ಬೆನ್ನಲ್ಲೇ ಶಾಸಕ ಶ್ರೀನಿವಾಸ್ ಅನುದಾನ ಬಿಡುಗಡೆಗೆ ಮನವಿಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರಂತೆ. ಶಾಸಕ ಶ್ರೀನಿವಾಸ್ರಿಂದ ಕಾರ್ಯದರ್ಶಿಯವರಿಗೆ ಚುಕ್ಕಿ ಗುರುತಿನ ಪ್ರಶ್ನೆಯನ್ನು ಈಗ ಸಲ್ಲಿಕೆ ಮಾಡ್ತಾ ಇರುವಂಥದ್ದು. ಅಂದರೆ ಆ ಭಾಗದಲ್ಲಿ ಏನು ಮಾಡ್ಬೋದು, ಯಾವಾಗ ಅನುಮೋದನೆ ಮಾಡ್ಬೋದು, ಇವೆಲ್ಲ ನನಗೆ ಗೊತ್ತಿರೋ ಮೇಲ್ನೋಟಕ್ಕೆ ಎಲ್ಲ ಒಂದು ಕಡೆ ಸುಮ್ಮನೆ ಕಣ್ಣೋರಿಸೋ ತಂತ್ರ ಅಂತ ಕಾಣಿಸ್ತಾ ಇದ್ದಿದ್ದು. ಅದು ಮಾಡೋದಿದ್ರೆ ಇಷ್ಟು ವರ್ಷ ಬೇಕಿತ್ತ ಅಂತ, ಇಷ್ಟು ವರ್ಷ ಬೇಕಿತ್ತ ಇವೆಲ್ಲ ಚುಕ್ಕಿ ಗುರುತಿನ ಪ್ರಶ್ನೆ ಮಾಡುವಂಥದ್ದು. ಇನ್ನು ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೀತಿರುವಂತಹ ಅಧಿವೇಶನದಲ್ಲಿ ಈ ಒಂದು ಪ್ರಶ್ನೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಸೊ ಹಾಗಾಗಿ ಸ್ವತಃ ಇವಾಗ ಫೀಲ್ಡ್ಗೆ ಇಳಿದು ಶಾಸಕ ಶ್ರೀನಿವಾಸ್ ಅವರು ಈ ಒಂದು ಕಾರ್ಯವನ್ನು ಬೇಗ ಮಾಡಬೇಕು ಅಂತ ಅವರು ಮುಂದೆ ಬಂದಿದ್ದಾರೆ. ಈ ಕೆಲಸವನ್ನು ಬೇಗ ಮಾಡಿಕೊಡ್ತೀವಿ, ಇನ್ನು ಇಷ್ಟು ವರ್ಷ ಕಾಯ್ದಿದ್ದು ಸಾಕು, ಆದಷ್ಟು ಬೇಗ ಈ ಒಂದು ಸಮಸ್ಯೆಗೆ ನಾನು ಪರಿಹಾರ ಕೊಡ್ತೀನಿ ಅಂತ ಈಗ ಶಾಸಕ ಶ್ರೀನಿವಾಸ್ ಅವರು ಮುಂದೆ ಬಂದಿದ್ದಾರೆ. ಇನ್ನು ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆದಿರುವಂತಹ ಅಧಿವೇಶನದಲ್ಲಿ ಪ್ರಶ್ನೆಯನ್ನು ಸಲ್ಲಿಕೆ ಮಾಡಿರುವಂಥದ್ದು, ಸುಮಾರು 10 ವರ್ಷಗಳಿಂದ ಹಾಲಿನ ಡೈರಿಯ ಚಿಕ್ಕ ಕೊಠಡಿಯಲ್ಲಿ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ರು. ಪಾಪ ಶ್ರೀನಿವಾಸ್ ಅವರು ಕೂಡ ಮನವಿಯನ್ನು ಸಲ್ಲಿಸಿದ್ರಂತೆ, ಅಲ್ಲಿನ ಆರೋಗ್ಯ ಸಚಿವರು ಯಾರಿರ್ತಾರೆ ಅವರಿಗೆಲ್ಲ ಮನವಿಯನ್ನು ಸಲ್ಲಿಸಿ ಹಿಂಗೆ ಮಾಡಿಕೊಡಿ, ನಮ್ಮೂರಿನ ಜನತೆ ಈ ರೀತಿ ಕಷ್ಟಪಡ್ತಾ ಇದ್ದಾರೆ, ದಯಮಾಡಿ ಈ ಥರ ಒಂದು ಅನುಮೋದನೆ ಮಾಡಿಕೊಡಿ ಅಂತ ಹೇಳಿದಾಗ ಜಾಗ ಮಂಜೂರು ಮಾಡಿಕೊಟ್ಟಿದ್ರಂತೆ. ಅದಾದ ಮೇಲೆ ಕಟ್ಟಡ ಕಟ್ಟಲಿಕ್ಕೆ ಹಣ ಬಿಡುಗಡೆ ಮಾಡಿಕೊಟ್ಟಿರಲ್ಲ, ಮತ್ತೊಮ್ಮೆ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ, ಅದಕ್ಕೂ ಕೂಡ ಕೊಡ್ತೀವಿ ಅಂತೇಳಿ ಭರವಸೆನ ಕೊಟ್ಟಿದ್ರಂತೆ. ಈಗ ಇನ್ನೂ ಒಂದಷ್ಟು ಮುಂದೆ ಹೋಗಿ ನಮ್ಮ ವರದಿಯನ್ನು ನೋಡಿ ಅವರು ಎಚ್ಚೆತ್ಕೊಂಡು ಆಯಿತು ಆದಷ್ಟು ಬೇಗನೆ ಇದನ್ನು ಕ್ಲಿಯರ್ ಮಾಡ್ತೀನಿ ಅಂತ ದೊಡ್ಡ ಮನಸ್ಸು ಮಾಡಿ ಇವಾಗ ಅವರು ಚುಕ್ಕಿ ಗುರುತಿನ ಪ್ರಶ್ನೆಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ಇನ್ನು ಗುಬ್ಬಿ ತಾಲೂಕಿನ ಮಡೇನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕತೆ ಇದು. ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿರುವಂತಹ ಆರೋಗ್ಯ ಕೇಂದ್ರ ಇದು. ಯಾವುದೇ ಒಂದು ಮೂಲಭೂತ ಸೌಕರ್ಯಗಳಿಲ್ಲ. ನಿನ್ನೆ ನಿಮ್ಗೆ ಇದ್ರ ಬಗ್ಗೆ ಹೆಂಚಿಂಚು ಮಾಹಿತಿಯನ್ನು ನಾವು ಕೊಟ್ಟಿದ್ವಿ. ಸುಮಾರು 12 ಜನ ಸಿಬ್ಬಂದಿಗಳಿರಬೇಕಿತ್ತು ಅಲ್ಲಿ. ಒಂದು ಎಸ್ಟಿಮೇಷನ್ ಪ್ರಕಾರ ಆ ಒಂದು ಆಸ್ಪತ್ರೆ ಅಥವಾ ಪ್ರಾಥಮಿಕ ಕೇಂದ್ರ ಸರಿಯಾದ ರೀತಿಯಲ್ಲಿ ಆಗಿದ್ರೆ ಸುಮಾರು 12 ಜನ ಸಿಬ್ಬಂದಿಗಳಿರಬೇಕಿತ್ತು, ಆದರೆ 4 ಜನ ಮಾತ್ರ ಹೊಂದಿದ್ದಾರೆ. ಬಿಕಾಸ್ ಯಾಕೆಂದರೆ ಅಲ್ಲಿ ಕೊಠಡಿನಲ್ಲಿ ಇಬ್ಬರು ನಿಂತ್ಕೊಳ್ಳೋದು ಭಾಳ ಕಷ್ಟ ಆಗುತ್ತೆ, ಅಷ್ಟು ಚಿಕ್ಕ ಕೊಠಡಿ ಇದೆ. ಯಾಕೆ ಅಂದರೆ ಅಲ್ಲೆಲ್ಲ ಅವರ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಒಂದಷ್ಟು ಮೆಡಿಸಿನ್ಸ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಸ್ಟೋರ್ ಮಾಡಬೇಕಾಗುತ್ತೆ, ಬಂದ ರೋಗಿಗಳಿಗೆ ಚಿಕಿತ್ಸೆ ಕೊಡಲಿಕ್ಕೂ ಜಾಗ ಬೇಕಾಗುತ್ತೆ. ಇತ್ತ ಕೊಠಡಿಗಳು ಇಲ್ಲ, ಅತ್ತ ಸಿಬ್ಬಂದಿಗಳು ಇಲ್ಲ ಅನ್ನೋ ವರದಿಯನ್ನು ನಾವು ಬಿತ್ತರ ಮಾಡಿದ್ವಿ. ಚುಕ್ಕಿ ಗುರುತಿನ ಪ್ರಶ್ನೆ ಬಳಿಯಲ್ಲಿ ಕಾರ್ಯದರ್ಶಿಯವರಿಗೆ ಪ್ರಶ್ನೆ ಮೂಲಕ
ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅಲ್ಲಿ ಚಿಕ್ಕ ಗುರುತಿನ ಪ್ರಶ್ನೆ ಪತ್ರಕ್ಕೆ ನಿಮ್ಗೆ ಏನಿದೆ ಅಲ್ಲಿ ಪ್ರಶ್ನೆ ಏನಿದೆ ಅದು ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ, ಅದನ್ನು ಕೂಡ ಗಮನಿಸ್ಬೋದು. ಇದು ನಿಮ್ಮ ಅಮೋಘ್ ಟಿವಿಯ ವರದಿಯ ಫಲಶ್ರುತಿ ಅಂತಲೇ ನಿಜಕ್ಕೂ ಹೇಳ್ಬೋದು. ಯಾಕೆಂದರೆ ಸುಮಾರು 10ರಿಂದ 14 ವರ್ಷ ಬರೀ ಇದೇ ಆ ಕಡೆ ಈ ಕಡೆ ಆಗ್ತಾ ಬರ್ತಾ ಇತ್ತು. ನಾವು ಇದನ್ನು ಅಲ್ಲಿನ ಜನರ ಒಂದು ರಿಕ್ವೆಸ್ಟ್ ಮೇರೆಗೆ, ಜನರ ಒಂದು ಪರಿಸ್ಥಿತಿಯನ್ನು ನೋಡಿ ನಾವು ಇದನ್ನು ಸುದ್ದಿಯನ್ನು ಕೈಗೆತ್ಕೊಳ್ತೀವಿ. ಸುದ್ದಿಯನ್ನು ಕೈಗೆತ್ಕೊಂಡು ಅದನ್ನು ಅಲ್ಲಿ ಏನೇನು ಆಗಿದೆ ಅನ್ನೋದು ಕೂಡ ಇಂಚಿಂಚು ಮಾಹಿತಿಯನ್ನು ನಾವು ಕಲೆಕ್ಟ್ ಮಾಡಿದಾಗ ಗೊತ್ತಾಗಿದ್ದು. ತದನಂತರ ಶ್ರೀನಿವಾಸ್ ಅವರು ಕೂಡ ಒಮ್ಮೆ ಸದನದಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಆವಾಗ ಆರೋಗ್ಯ ಸಚಿವರು ಸುಧಾಕರ್ ಅವರು ಎಸ್ ನಾನು ಈ ವರ್ಷ ಮುಗಿಯೋಷ್ಟರಲ್ಲಿ ನಾನು ಇದ್ರ ಬಗ್ಗೆ ಏನೇನು ಕ್ರಮ ಕೈಗೊಳ್ಬೇಕೋ ತಗೊಂಡು ಸರಿಯಾದ ರೀತಿ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ನರಸಿಂಹಮೂರ್ತಿ, ಈಗ ನೋಡಿ ಅಂದರೆ ಸುಮಾರು ವರ್ಷಗಳೇ ಕಳೆದೋಗ್ಬಿಟ್ವು, ಸುಮಾರು ಎಲೆಕ್ಷನ್ಗಳೇ ಆಗೋದ್ವು, ಆದರೂ ಕೂಡ ಈ ಬದಲಾವಣೆ ಮಾತ್ರ ಆಗಲಿಲ್ಲ. ಅದೇ ರೀತಿ ಅದೇ ಚಿಕ್ಕ ಕೊಠಡಿನೇ ಆಗಿದೆ. ಆದರೆ ಈಗ ಈ ಏನು ಮಾಡಬೇಕು ಅಂತ ಅನ್ಕೊಂಡಿದ್ರೆ ಯಾವಾಗ ಇದೆಲ್ಲದಕ್ಕೂ ಒಂದು ಪರಿಹಾರ ಸಿಗುತ್ತೆ ಹಾಗಾದ್ರೆ? ಎಷ್ಟು ಇದು ಗುಬ್ಬಿ ತಾಲೂಕಿನ ಮಡೇನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸ್ಥಿತಿ ಇದು ಏನಂದ್ರೆ, ಬಹಳ ವರ್ಷಗಳಿಂದ 18 ವರ್ಷದಿಂದ ಆಸ್ಪತ್ರೆ ನಡೀತಾ ಇದೆ. ಆ ಆಸ್ಪತ್ರೆಗೆ ಒಂದು ಸ್ವಂತ ಕಟ್ಟಡ ಇಲ್ಲದೆ ಬಹಳಷ್ಟು ಸಮಸ್ಯೆಗಳಿಂದ ಮೂಲಭೂತ ಸೌಲಭ್ಯಗಳು ಸಿಗದೆ ಮತ್ತೆ ಅಲ್ಲಿಗೆ ಬರ್ತಕ್ಕಂಥ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆಗಳು ಸಿಗದಲೆ ಬೇರೆಡೆಗೆ ಹೋಗುವಂತ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಮತ್ತೆ ಅದಕ್ಕೆ ಆ ಕಟ್ಟಡ ನಿರ್ಮಾಣಕ್ಕೆ ಅಂತ ಹೇಳಿ 2 ಎಕರೆ ಜಾಗನ 10 ವರ್ಷಗಳಾಗಿದೆ ಅದಕ್ಕೆ ಜಾಗನ ಜಿಲ್ಲಾಧಿಕಾರಿಗಳು ಮಂಜೂರು ಮಾಡಿಕೊಟ್ಟಂತದ್ದು. ಆದ್ರೆ ಇದುವರೆಗೂ ಕೂಡ ಯಾವುದೇ ಸಚಿವರಾಗ್ಲಿ ಶಾಸಕರಾಗ್ಲಿ ಸಂಸದರಾಗ್ಲಿ ಯಾರೂ ಕೂಡ ಇತ್ತ ಕಡೆ ಗಮನ ಹರಿಸ್ತಲೇ ಆ ಜಾಗ ಏನಿದೆ ಆ ಜಾಗ ಕುಡುಕರ ಅಡ್ಡೆಯಾಗಿ ಬದಲಾಗಿದೆ. ಆ ಜಾಗವನ್ನ ಎಲ್ಲೋ ಒಂದ್ ಕಡೆ ಒಂದು ಹೊಸ ನೂತನ ಕಟ್ಟಡವನ್ನ ನಿರ್ಮಾಣ ಮಾಡಿಕೊಟ್ರೆ ಆ ಜಾಗದಲ್ಲಿ ಒಳ್ಳೆ ಆಸ್ಪತ್ರೆ ಆಗುತ್ತೆ, ಮತ್ತೆ ಇಲ್ಲಿ ಸುತ್ತಮುತ್ತಲ 10 ಹಳ್ಳಿಗಳಿಗೆ ರೋಗಿಗಳಿಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಓಕೆ ಓಕೆ, ಇವಾಗ ನೋಡಿ ಈಗ ಶಾಸಕರು ಅದನ್ನು ಕೂಡ ಮನಸ್ಸಿಗೆ ತಗೊಂಡು ಅದನ್ನ ಚುಕ್ಕಿ ಗುರುತಿನ ಪ್ರಶ್ನೆ ಕೇಳಲಿಕ್ಕೆ ಮುಂದಾಗಿದ್ದಾರೆ. ಸೊ ಏನೇನು ಮೆನ್ಷನ್ ಮಾಡಿರ್ಬೋದಾಗಾದ್ರೆ ಏನಿದೆ ಅದ್ರ ಬಗ್ಗೆ ಮಾಹಿತಿ ಏನಿದೆ? ಎಷ್ಟಾದ ಈಗ ಫೆಬ್ರವರಿನಲ್ಲಿ ನಡೆದಂತ ಅಧಿವೇಶನದಲ್ಲೂ ಕೂಡ ಈ ಬಗ್ಗೆ ಶಾಸಕರು ಗಮನ ಸೆಳೆಯುವಂತದನ್ನ ಸಚಿವರನ್ನ ಮಾಡಿದ್ದಾರೆ. ಮತ್ತೆ ಸಚಿವರು ಕೂಡ ಇದೇ ವರ್ಷದಲ್ಲಿ ಆ ಆಸ್ಪತ್ರೆಗೆ ಬೇಕಾದಂತ ಕಟ್ಟಡಕ್ಕೆ ಎಷ್ಟು ಅನುದಾನ ಬೇಕೋ ಅದನ್ನ ಬಿಡುಗಡೆ ಮಾಡಿ ಕಟ್ಟಡವನ್ನು ನಿರ್ಮಾಣ ಮಾಡಿ ಮತ್ತೆ ಎಲ್ಲ ಒಂದ್ ಕಡೆ ಅದಕ್ಕೆ ಎಕ್ವಿಪ್ಮೆಂಟ್ ಏನೇನ್ ಬೇಕು ಮತ್ತೆ ಸಿಬ್ಬಂದಿಗಳ ಕೊರತೆ ಇವೆಲ್ಲವನ್ನು ಕೂಡ ನೀಗಿಸ್ತೀನಿ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿದ್ರು. ಆದ್ರೆ 2022 ಕಳೆದು 23ಕ್ಕೆ ಕಾಲಿಕ್ತಾ ಇದೀವಿ, ಆದ್ರೂ ಕೂಡ ಇದುವರೆಗೂ ಅದರ ಯಾವುದೇ ವಿಚಾರಗಳು ಚಕಾರ ಎತ್ತದಲ್ಲಿ ಇರತಕ್ಕಂಥದ್ದು ಬೇಸರದ ಸಂಗತಿ. ಎಲ್ಲ ಒಂದ್ ಕಡೆ ಈಗ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಿರ್ತಕ್ಕಂಥ ಅಧಿವೇಶನದಲ್ಲಿ ಮಾನ್ಯ ಶಾಸಕರು ಅದ್ರ ಬಗ್ಗೆ ಪ್ರಶ್ನೆಯನ್ನ ಚುಕ್ಕಿ ಗುರುತಿನ ಪ್ರಶ್ನೆಯನ್ನ ಹಾಕಂತ ಪ್ರಯತ್ನವನ್ನ ಮಾಡಿದ್ದಾರೆ. ನಿನ್ನೆ ನಮ್ಮ ಅಮೋಘ ವಾಹಿನಿನಲ್ಲಿ ಬಂದಂತ ವರದಿನ ನೋಡಿ ಅವ್ರಿಗೂ ಕೂಡ ಅದ್ರ ಬಗ್ಗೆ ಅನುದಾನ ಬಿಡುಗಡೆಗೆ ಒತ್ತಾಯ ಮಾಡ ಅಂತ ಇದನ್ನ ಮಾಡ್ತಾ ಇದ್ದಾರೆ ಯಶ್ರಾಜ್. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ನರಸಿಂಹಮೂರ್ತಿ. ಇನ್ನೊಂದು ಕಡೆ ಗಮನಿಸೋದಾದ್ರೆ ನೋಡಬೇಕು ಈ ವರ್ಷ ಎಲ್ಲ ಸರಿಯಾಗುತ್ತಾ, ಇನ್ನೇನು ಈ ವರ್ಷ ಮುಗಿತಾ ಬಂತು, ಮುಂದಿನ ವರ್ಷ ಆದರೂ ಕೂಡ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸರಿ ಹೋಗುತ್ತಾ ಕಾದು ನೋಡೋಣ.